Hi friends, welcome back to my YouTube channel. Nanni Megana Mithun. Ivattin video dalli enappa andre ivattond experiment madana anta ankondidini. Ene experiment andre brew packet 5 rupees brew packet alli tan remove aguta face indu anta try ಮಾಡಿ ನೋಡೋಣ ಅಂತ ತುಂಬ ವಿಡಿಯೋ ಸರ್ಚ್ ಮಾಡಿ ನೋಡಿದೆ ತುಂಬ ಬಿಸಿಲಲ್ಲೆಲ್ಲ ಸುತ್ತಿಬಿಟ್ಟು ಏನೋ ಒಂಥರ ಡಲ್ ಆಗಿತ್ತು ಫೇಸು ಅಂತ ನನಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡುವಾಗ ಬೆಸ್ಟ್ ಅಂತ ಇದ್ದಿದ್ದು ಇದೆ, ಇನ್ಸ್ಟೆಂಟಾಗಿ ಸ್ಕಿನ್ ವೈಟ್ನಿಂಗ್ ಆಗುವಂಥದ್ದು ಫೇಸ್ ಪ್ಯಾಕ್, ಅಂದರೆ ಬ್ರೂ ಫೇಸ್ ಬ್ರೂ ಫೇಸ್ ಪ್ಯಾಕ್ ಅಂತ. ಹಾಗಾದರೆ ಟ್ರೈ ಮಾಡಿ ನೋಡೋಣ ಆಗುತ್ತಾ ಇಲ್ವಾ ಅಂತ. ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಾದರೆ ಇದಕ್ಕೇನೇನು ಬೇಕು ಅನ್ನೋದನ್ನು ನೋಡೋಣ. ನಾನು ಮೊದಲನೇದಾಗಿ ಒಂದು ಗಾಜಿನ ಕಪ್ನ ತೊಗೊಂಡಿದ್ದೀನಿ. ನಾವು ಯಾವುದೇ ಫೇಸ್ ಪ್ಯಾಕ್ ಹಾಕೋವಾಗ ಗಾಜಿನ ಕಪ್ಪೇ ಬೆಟರು, ಪ್ಲಾಸ್ಟಿಕ್ ಕಪ್ಪು ಹಾಗೆ ಸ್ಟೀಲ್ ಕಪ್ಗಿಂತ. ನಾನಿಲ್ಲಿ 5 ರುಪೀಸ್ ಬ್ರೂ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ಫುಲ್ಲು ಬೇಕಾಗಲ್ಲ, ಒಂದು ಅರ್ಧ ಸಾಕಾಗುತ್ತೆ. ನಾನು ಫುಲ್ ಹಾಕಿಬಿಟ್ಟೆ, ಒಡೆದ್ರೆ ಏನಾಗಲ್ಲ, ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಬೋದು. ಒಂದು ಫುಲ್ಲು ಬ್ರೂ ಪ್ಯಾಕೆಟ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಸ್ಪೂನಷ್ಟು ಶುಗರ್ನ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಫೇಸನ್ನು ಸ್ಕ್ರಬ್ ಮಾಡುವಾಗ ಚೆನ್ನಾಗುತ್ತೆ, ಫೇಸಲ್ಲಿರೋ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ 1 ¼ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಳ್ಳೆ ಅರಿಶಿನ ಪುಡಿ ನೋಡಿ ಹಾಕಿ, ಅರಿಶಿನ ಪುಡಿ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. 1-2 ಸ್ಪೂನಷ್ಟು ನಾನು ಹಾಲನ್ನು ಹಾಕ್ತಾಯಿದ್ದೀನಿ. ಹಾಲು ಹಾಕೋದ್ರಿಂದ ಮುಖ ಸ್ಮೂತ್ ಆಗುತ್ತೆ, ಹಾಗಾಗಿ 2 ಸ್ಪೂನಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರೋದನ್ನು. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಲು ನೋಡಿ ಹಾಕ್ಕೊಳ್ಳಿ, 1 ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂದರೆ 1 ಸ್ಪೂನ್ ಸಾಕು. ನಾನಿಲ್ಲಿ 2 ಸ್ಪೂನ್ ಹಾಕಿದ್ದೀನಿ. 1-2 ಸ್ಪೂನ್ ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಕೊಟ್ರೆ ಆಯಿತು. ಎಷ್ಟು ಈಸಿ ಇದೆ ನೋಡಿ. ಎಲ್ಲಾದರೂ ಸಡನ್ನಾಗಿ ಹೊರಗಡೆ ಹೋಗಬೇಕು, ಒಂಥರ ಮುಖ ಎಲ್ಲ ಡಲ್ಲಾಗಿದೆ ಅಂದರೆ ಇದನ್ನು ಯೂಸ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿದೆ. ನನಗೆ ಇದನ್ನು ಯೂಸ್ ಮಾಡಿದ್ಮೇಲೆ ನನಗೆ ಸ್ವಲ್ಪ ಡಿಫ್ರೆನ್ಸು ಕಾಣಿಸ್ತಿತ್ತು ನೋಡಿ. ಇಷ್ಟು ತೆಳ್ಳಗಾದರೆ ಸಾಕು, ತೀರಾ ಗಟ್ಟಿನೂ ಇಲ್ಲ, ತೀರಾ ತೆಳ್ಳಗೂ ಇಲ್ಲ, ಫೇಸ್ ಥರ ಆಗಿದೆ. ಇವಾಗ ನಾನು ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನಾವು ಯಾವುದೇ ಫೇಸ್ ಪ್ಯಾಕ್ ಹಾಕೋದಾದರೂ ನಾವು ಫಸ್ಟು ಮಾಡಬೇಕಾಗಿರೋದು ಫೇಸ್ನ ಚೆನ್ನಾಗಿ ವಾಶ್ ಮಾಡಬೇಕು. ನಾನು ವಾಶ್ ಮಾಡಿ ಫೇಸ್ನೆಲ್ಲ ಒರೆಸಿದ್ದೀನಿ. ಇವಾಗ ಕೈಯಲ್ಲೇ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಬ್ರಷಲ್ಲಿ ಬೇಕಾದರೂ ಅಪ್ಲೈ ಮಾಡ್ಬೋದು. ನಾನು ಕೈಯಲ್ಲೇ ಚೆನ್ನಾಗಿ ಅಪ್ಲೈ ಮಾಡಿ ಸ್ಕ್ರಬ್ ಮಾಡೋಕ್ಕೋಸ್ಕರ ಕೈಯಲ್ಲೇ ಅಪ್ಲೈ ಮಾಡ್ತಾಯಿದ್ದೀನಿ. ನಾರ್ಮಲ್ ಕಾಫಿ ಪುಡಿನೂ ಆಗುತ್ತೆ ಅನಿಸುತ್ತೆ ಮನೇಲಿರೋದು, ಬಟ್ ನಾನು ಎಲ್ಲದರಲ್ಲೂ ನೋಡಿರೋ ಪ್ರಕಾರ ಇಬ್ಬರು ನೆಸ್ಕೆಫಿ ಆ ಥರ ಕಾಫಿ ಪೌಡರ್ನೇ ಜಾಸ್ತಿ ಎಲ್ಲ ಯೂಸ್ ಮಾಡಿರೋದು. ಹಾಗಾಗಿ ಚೆನ್ನಾಗಿ ಎಲ್ಲ ಕಡೆ ಫೇಸಿಗೆ ನೆಕ್ಕಿಗೆ ಅಪ್ಲೈ ಮಾಡಬೇಕು. ನಾನಿಲ್ಲಿ ನೆಕ್ಕಿಗೆ ಅಪ್ಲೈ ಮಾಡ್ತಾ ಇಲ್ಲ, ಬರೀ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ಎರಡೂ ಕೈಯಲ್ಲಿ ಚೆನ್ನಾಗಿ ನಾನು ಸ್ಕ್ರಬ್ ಮಾಡ್ತಾ ಇದ್ದೀನಿ. ಈ ಥರ ಸ್ಕ್ರಬ್ ಮಾಡೋದ್ರಿಂದ ನಾವು ಸಕ್ಕರೆ ಹಾಕಿದ್ದೀವಲ್ವಾ, ನಮ್ಮ ಫೇಸಲ್ಲಿರೋ ಡೆಡ್ ಸ್ಕಿನ್ನು, ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಎಲ್ಲ ಕ್ಲೀನಾಗಿ ರಿಮೂವ್ ಆಗುತ್ತೆ. ನಾನೊಂದು 2-3 ನಿಮಿಷ ಚೆನ್ನಾಗಿ ಫೇಸನ್ನು ಸ್ಕ್ರಬ್ ಮಾಡಿದ್ದೀನಿ. ನಾವು ಹೀಗೆ ಮನೇಲಿರೋ ಐಟಮ್ಸ್ನೇ ತೊಗೊಂಡ್ಬಿಟ್ಟು, ಇಂಗ್ರೀಡಿಯೆಂಟ್ಸ್ನೇ ತೊಗೊಂಡ್ಬಿಟ್ಟು ನಾವೇ ಮನೆಯಲ್ಲಿ ಸ್ಕ್ರಬ್ ಎಲ್ಲ ಮಾಡ್ತಾ ಇರ್ಬೋದು. ನನಗೂ ಇದನ್ನು ಯಾವಾಗಲೂ ಮಾಡೋಕ್ಕೆ ಲೇಸಿ ಅನಿಸುತ್ತೆ, ನನಗೆ ಈ ಥರ ಎಲ್ಲ ಮಾಡ್ಕೊಳಕ್ಕೆ ಫೇಸಿಗಾಗಲಿ ಎಲ್ಲ. ಅದು ಯಾವಾಗಾದರೂ ಒಂದೊಂದು ಸತಿ ಇಂಟ್ರೆಸ್ಟ್ ಬರಬೇಕು, ಓ ಇವತ್ತೊಂದು ಫೇಸ್ ಪ್ಯಾಕ್ ಹಾಕೋಣ ಅಂತ, ಆವಾಗ ಮಾತ್ರ ನಾನು ಈ ಥರ ಎಲ್ಲ ಯೂಸ್ ಮಾಡೋದು. ನೋಡಿ ಚೆನ್ನಾಗಿ ನಾನು ಸ್ಕ್ರಬ್ ಮಾಡಿದ್ದೀನಿ. ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಬೇಕಂದರೆ ನಾವು ಈ ಅಕ್ಕಿ ಹಿಟ್ಟು ಬರುತ್ತಲ್ವಾ, ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ನಾವು ಈ ಥರ ಸ್ಕ್ರಬ್ ಮಾಡ್ಬೋದು. ಅಕ್ಕಿ ಹಿಟ್ಟು ಹಾಗೆ ಸುಮ್ಮನೆ ನಾವು ಫೇಸಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ಕ್ರಬ್ ಮಾಡಿದ್ರೆ ಇನ್ನೂ ಚೆನ್ನಾಗುತ್ತೆ. ಏನು ಹಾಕ್ತಲೇ ಬರೀ ಅಕ್ಕಿ ಹಿಟ್ಟು ಅರಿಶಿನ ಪುಡಿ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಹಚ್ಚಿದರೆ. ನಾನಿಲ್ಲಿ ಹಾಲನ್ನು ಆ್ಯಡ್ ಮಾಡಿದ್ದೀನಲ್ಲ, ಹಾಲಿನ ಬದಲು ನೀವು ಬೇಕಾದರೆ ರೋಸ್ ವಾಟರ್ನು ಆ್ಯಡ್ ಮಾಡ್ಕೋಬೋದು. ಹಾಲು ಹಾಕೋದ್ರಿಂದ ಸ್ಕಿನ್ ಒಂದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಹಾಲು ಹಾಕಿದ್ದೀನಿ. ನಾವೆಷ್ಟು ಚೆನ್ನಾಗಿ ಸ್ಕ್ರಬ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಮುಖದಲ್ಲಿರೋ ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ. ಕ್ಲೀನಾಗಿ ಸ್ಕ್ರಬ್ ಮಾಡಿದ್ಮೇಲೆ ನಾನು ತುಂಬ ಮಿಕ್ಸ್ ಮಾಡಿದ್ನಲ್ವಾ, ಅದ್ರ ಮೇಲೆ ಹಾಗೆ ಸ್ವಲ್ಪ ಥಿಕ್ಕಾಗಿ ಹಚ್ಚುತ್ತಾ ಇದ್ದೀನಿ.
ನೋಡ್ಬೋದು ಫುಲ್ಲು ಕ್ಲೀನಾಗಿ ಫೇಸಿನ ಎಲ್ಲ ಭಾಗಕ್ಕೂ ಅಪ್ಲೈ ಮಾಡಿದ್ದೀನಿ. ಇದು ನಾವು ಡ್ರೈ ಆಗೋಕ್ಕೆ 1-10 ಮಿನಿಟ್ಸ್ ಆದರೂ ಬೇಕು. ನೋಡ್ಬೋದು ಇವಾಗ ಡ್ರೈ ಆಗಿದೆ, ನಾನು ಟಚ್ ಮಾಡಿ ನೋಡ್ತೀನಿ ಯಾವ ಥರ ಅಂಟುತ್ತೆ ನೋಡಿ. ಇದು ಚೆನ್ನಾಗಿ ಡ್ರೈ ಆಗಿದೆ, ಇಷ್ಟು ಡ್ರೈ ಆದರೆ ಸಾಕು. ಓಕೆ, ಇವಾಗ ನಾನು ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊ ಬರ್ತೀನಿ. ಫೇಸ್ ತುಂಬ ಟೈಟಾಗಿರೋ ಥರ ಫೀಲ್ ಆಗುತ್ತೆ, ಸ್ವಲ್ಪ ನೀರು ಹಾಕೋಬಿಟ್ಟು ಕ್ಲೀನಾಗಿ ಸ್ಕ್ರಬ್ ಮಾಡ್ಕೊಡ್ಬೇಕಾಗುತ್ತೆ. ಡೈರೆಕ್ಟಾಗಿ ಹೀಗೆ ಸ್ಕ್ರಬ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅಂಟಿರುತ್ತೆ ಹಾಗೆ ಟೈಟಾಗಿರುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡ್ರೆ ಆಯಿತು. ಸುಮ್ಮನೆ ಮನೇಲಿದ್ದಾಗ ಒಂದು ಸಂಜೆ ಟೈಮಲ್ಲೆಲ್ಲ ಈ ಥರ ಎಲ್ಲ ಯೂಸ್ ಮಾಡ್ತಾಯಿದ್ರೆ, ನಾವು ಮನೇಲಿ ಮಾಡ್ಕೋತಾ ಇದ್ರೆ ನಮ್ಮ ಫೇಸು ಸ್ವಲ್ಪ ಗ್ಲೋ ಎಲ್ಲ ಆಗುತ್ತೆ. ನಾನು ತಣ್ಣೀರಲ್ಲೇ ಫೇಸ್ ವಾಶ್ ಮಾಡ್ತಾಯಿದ್ದೀನಿ. ಯಾವುದೇ ಫೇಸ್ ಪ್ಯಾಕ್ ಹಾಕಿದ್ರು ನಾವು ತಣ್ಣೀರಲ್ಲೇ ಫೇಸ್ ವಾಶ್ ಮಾಡಬೇಕು. ಓಕೆ, ಫೇಸ್ ಎಲ್ಲ ವಾಶ್ ಮಾಡಿದ್ದೀನಿ. ಫೇಸ್ ಎಲ್ಲ ವಾಶ್ ಮಾಡಿ ಬಂದಿದ್ದೆ. ನನ್ನ ಹಸ್ಬೆಂಡ್ ಹತ್ರ ಕೇಳ್ತೀನಿ, ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಿದ್ಯಾ ಅಂತ. ಡಿಫ್ರೆನ್ಸ್ ಕಾಣಿಸ್ತಿದ್ಯಾ? ಸ್ವಲ್ಪ ಕಾಣಿಸ್ತಾ ಇದೆಯಂತೆ, ಸ್ವಲ್ಪ ಚೇಂಜಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಒಂದ್ಸತಿ ಮಿರರಲ್ಲಿ ನೋಡ್ಕೊ ಬರ್ತೀನಿ. ಹೌದು, ನಿಜವಾಗ್ಲೂ ಹೇಳಬೇಕಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಇದು ವೀಕ್ಲಿ 1-3 ಟೈಮ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ರೆ ಅವಾಗ ನಮಗೆ ನಿಜವಾದ ರಿಸಲ್ಟ್ ಬರುತ್ತೆ. ನಾನು ಫಸ್ಟ್ ಟೈಮ್ ಯೂಸ್ ಮಾಡೋದಾಗಲೇ ಸ್ವಲ್ಪ ಚೇಂಜಸ್ ಅನ್ನಿಸ್ತಿದೆ. ಹಾಗೆ ಫೇಸ್ನ ಈ ಥರ ಟಚ್ ಮಾಡುವಾಗ ಸ್ವಲ್ಪ ಸಾಫ್ಟ್ ಅಂತ ಫೀಲ್ ಆಗ್ತಾ ಇದೆ. ಏನು 5 ರೂಪೀಸ್ ಅಲ್ವಾ, ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ.